ನಮ್ಮೆಲ್ರಿಗೂ ಕೂಡ ಒಂದು ಸಕ್ಸಸ್ಫುಲ್ ಬಿಸ್ನೆಸ್ನ ಶುರು ಮಾಡಬೇಕು, ಅದನ್ನು ಚೆನ್ನಾಗಿ ಬೆಳೆಸ್ಬೇಕು, ಅದರಿಂದ ಪ್ರತಿಷ್ಠೆ ಮತ್ತು ದುಡ್ಡನ್ನ ಗಳಿಸ್ಬೇಕು ಅನ್ನುವಂಥದ್ದು ಎಲ್ರಿಗೂ ಆಸೆ ಇರುತ್ತೆ. ಆದರೆ ನಮಗೆ ಫಿನಾನ್ಷಿಯಲ್ ಸಪೋರ್ಟ್ ಹಾಗೇನೆ ಸರಿಯಾದ ಮಾಹಿತಿ ಇಲ್ಲದೇನೆ ನಾವದನ್ನು ಮಾಡೋಕ್ಕಾಗಲ್ಲ. ಅಂಥವರಿಗೋಸ್ಕರನೇ ಈ ನಮ್ಮ ಚಾನಲ್ ಇರೋದು. ಈ ಚಾನಲ್ನಲ್ಲಿ ನೀವು ಸಕ್ಸಸ್ಫುಲ್ ಬಿಸ್ನೆಸ್ ಮಾಡೋದಕ್ಕೆ ಬೇಕಾಗಿರುವಂಥ ಎಲ್ಲ ಮಾಹಿತಿ, ಹಾಗೇನೆ ಲೋನ್ಗಳ ಬಗ್ಗೆ ವಿವರ ಮತ್ತು ಎಕ್ಸ್ಪರ್ಟ್ಗಳ ಸಲಹೆಗಳು ಕೂಡ ಸಿಗುತ್ತೆ. ಹಾಗಾಗಿ ದಯಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ನಮ್ಮ ಚಾನೆಲ್ನಲ್ಲಿರುವಂತಹ ಹಳೆ ವಿಡಿಯೋಗಳನ್ನು ಕೂಡ ನೋಡಿ. ಖಂಡಿತ ನಿಮಗಿಷ್ಟವಾಗಿರುವ ಬಿಸ್ನೆಸ್ ಐಡಿಯಾ ಸಿಗುತ್ತೆ. ನೀವೇನಾದರೂ ಹೊಸ ಬಿಸ್ನೆಸ್ ಶುರು ಮಾಡ್ತಿದ್ರೆ ಅದರ ಸೂಚನೆ ಮತ್ತು ಮಾಹಿತಿಗಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಲ್ಲಾಂದರೆ ನಮಗೆ ಮೇಲ್ ಮಾಡಿ. ಹಲೋ ಫ್ರೆಂಡ್ಸ್, ಇವತ್ತು ನಿಮಗಾಗಿ ಒಂದು ಒಳ್ಳೆ ಬಿಸ್ನೆಸ್ ಟಾಪಿಕ್ನ ತಗೊಂಡು ಬಂದಿದ್ದೀನಿ. ಅದೇ ಸ್ಟೀಲ್ TMT ಬಾರ್ಸ್ ಡೀಲರ್ಶಿಪ್ ಬಿಸ್ನೆಸ್. ಈ ಬಿಸ್ನೆಸ್ನ ಹೇಗೆ ಮಾಡೋದು, ಹಾಗೆ ರಿಜಿಸ್ಟ್ರೇಷನ್ ಪ್ರಾಸೆಸ್ ಏನು, ಹಾಗೆ ಯಾವ್ಯಾವ ಕಂಪನಿಗಳು ಈ ಥರದ ಅವಕಾಶಗಳನ್ನ ನೀಡ್ತಾ ಇದೆ, ರಿಜಿಸ್ಟ್ರೇಷನ್ ಜೊತೆಗೆ ಡೀಲರ್ಶಿಪ್ನ ಹೇಗೆ ತಗೋಬೇಕು, ಹಾಗೆ ರಾ ಮೆಟೀರಿಯಲ್ಸ್ ಹೇಗೆ ತಗೋಬೇಕು, ಮಷಿನರೀಸ್ ಏನು, ಹಾಗೆ ಇನ್ವೆಸ್ಟ್ಮೆಂಟ್ ಎಷ್ಟು, ಹಾಗೆ ಲಾಭ ಮತ್ತು ಮಾರ್ಕೆಟಿಂಗ್ ಟೆಕ್ನಿಕ್ಸ್, ಈ ಎಲ್ಲನೂ ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲಿಗೆ ಈ ಸ್ಟೀಲ್ TMT ಬಾರ್ಸ್ ಬಗ್ಗೆ ಹೇಳೋದಾದರೆ, ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ಗೆ ಸಂಬಂಧಿಸಿದ ಹಾಗೆ FE500 ಹಾಗೆಯೇ FE500D ಈ ಎರಡನ್ನೂ ಸ್ಟೀಲ್ ಇಂಡಸ್ಟ್ರಿಗಳು ತಯಾರು ಮಾಡುತ್ತವೆ. ಥರ್ಮೋ ಮೆಕ್ಯಾನಿಕಲ್ ಟ್ರೀಟ್ಮೆಂಟ್ ಅಂದರೆ TMT ಬಾರ್ಸ್ನ ಈ ರೀತಿಯಾಗಿ ಕರೀತಾರೆ. ಇವುಗಳನ್ನ ಸಿವಿಲ್ ಕನ್ಸ್ಟ್ರಕ್ಷನ್ನಲ್ಲಿ ತುಂಬಾ ಬಳಸ್ತಾರೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಅವ್ರ ಮನೆಯನ್ನು ಕಟ್ಟಿಸ್ಕೊಳ್ತಾರೆ. ಸೊ ಹೇಗೆ ಸಿಮೆಂಟ್ ತುಂಬಾ ಮುಖ್ಯ ಆಗುತ್ತೋ, ಹಾಗೆಯೇ ಈ TMT ಬಾರ್ಸ್ ಕೂಡ ತುಂಬಾ ಮುಖ್ಯ ಆಗುತ್ತೆ. ಈ ಬಾರ್ಸ್ಗಳು ಎಷ್ಟು ಸ್ಟ್ರಾಂಗ್ ಇರುತ್ತೋ ಅಷ್ಟು ಸ್ಟ್ರಾಂಗ್ ಬೇಸ್ ಇರ್ಬೋದು, ಬೀಮ್ಸ್ ಇರ್ಬೋದು, ಪಿಲ್ಲರ್ಸ್ ಇರ್ಬೋದು, ಎಲ್ಲನೂ ಸ್ಟ್ರಾಂಗ್ ಆಗಿರುತ್ತೆ. ಹಾಗಾಗಿ ಒಳ್ಳೆ ಕಂಪನಿಯಿಂದ ಬರುವಂತಹ ಒಳ್ಳೆ ಕ್ವಾಲಿಟಿ ಇರುವಂತಹ ಬಾರ್ಸ್ಗಳನ್ನೇ ಜನ ಹೆಚ್ಚಾಗಿ ಕೊಂಡ್ಕೊಳ್ಳೋದು. ಹಾಗಾದ್ರೆ ಈ ಡೀಲರ್ಶಿಪ್ನ ನಾವು ಹೇಗೆ ತಗೊಳ್ಳೋದು ಅಂತ ಈಗ ನಾವು ತಿಳ್ಕೊಳ್ಳೋಣ. ಫಸ್ಟ್ ನಾವು ಈ ಬಿಸ್ನೆಸ್ ಅಲ್ಲಿ ಇರುವಂತಹ ದೊಡ್ಡ ದೊಡ್ಡ ಕಂಪನಿಗಳು ಯಾವುವು ಅಂತ ನೋಡೋಣ. ವಿಶಾಖ ಸ್ಟೀಲ್ಸ್, ಹಾಗೆಯೇ ಸಿಂಹಾದ್ರಿ ಸ್ಟೀಲ್ಸ್, ಮೀನಾಕ್ಷಿ ಸ್ಟೀಲ್ಸ್, SR ಸ್ಟೀಲ್ಸ್, ವಿನಾಯಕ ಸ್ಟೀಲ್, ಸರ್ವೋತ್ತಮ ಸ್ಟೀಲ್ಸ್, ಹಾಗೆಯೇ ಜಿಂದಾಲ್ ಸ್ಟೀಲ್, ಕಾಮಧೇನು ಸ್ಟೀಲ್, JSW ಸ್ಟೀಲ್, ಹಾಗೆಯೇ ಟಾಟಾ ಟೆಸ್ಕಾನ್ ಸ್ಟೀಲ್, ವಿಶ್ವೇಶ್ವರ ಸ್ಟೀಲ್, ಹಾಗೆ ವೀಸಾ ಸ್ಟೀಲ್. ಸೊ ಹೀಗೆ ಈ ಎಲ್ಲಾ ಕಂಪನಿಗಳು TMT ಬಾರ್ಸ್ನ ತಯಾರು ಮಾಡುತ್ತವೆ. ಹಾಗೆಯೇ ಆಯಾ ಸ್ಟೇಟ್ಗಳಲ್ಲಿ ಈ ಕಂಪನಿಗಳು ಒಳ್ಳೆ ಸೇಲ್ನ ಮಾಡ್ತಾ ಇವೆ. ಈ ಬಾರ್ಸ್ನ ಸೈಜ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ 32mm, 25mm, 20mm, 16mm, 10mm, 12mm, ಹಾಗೆ 8mm. ಸೊ ಈ ರೀತಿಯಾಗಿ ಈ ಸೈಜಲ್ಲಿ ಈ ಬಾರ್ಸ್ಗಳನ್ನ ತಯಾರು ಮಾಡಿ ಇವುಗಳನ್ನ ಮಾರ್ತಾರೆ. ಇನ್ನು ಇದರ ರಿಜಿಸ್ಟ್ರೇಷನ್ ಪ್ರಾಸೆಸ್ ಏನು ಅಂತ ತಿಳ್ಕೊಳ್ಳೋಣ. ಈ ಬಿಸ್ನೆಸ್ನ ನೀವು ಮಾಡಬೇಕು ಅಂತಿದ್ರೆ ಕಡ್ಡಾಯವಾಗಿ ನೀವು GST ನಮೂದಿಸ್ಕೋಬೇಕಾಗುತ್ತೆ. ಹಾಗೆಯೇ ಯಾವುದೇ ಕಂಪನಿಯಿಂದ ನೀವು ಡೀಲರ್ಶಿಪ್ನ ತಗೊಂಡ್ರೂ ಸಹ ನಿಮಗೆ ಮಿನಿಮಮ್ ಆಗಿ 500-700 ಅಡಿ ಜಾಗ ಒಂದು ಶಾಪ್ಗೆ ಅಥವಾ ಗೋಡೌನ್ಗೆ ಅಂತ ಬೇಕಾಗುತ್ತೆ. ಒಂದ್ ವೇಳೆ ಶಾಪ್ನ ನೀವು ಮುಂದ್ಗಡೆ ಇಟ್ಕೊಳ್ಳೋ ಹಾಗಿದ್ರೆ 200 ಅಡಿ ಜಾಗ ಬೇಕಾಗುತ್ತೆ. ಹಾಗೆಯೇ ಹಿಂದ್ಗಡೆ ಗೋಡೌನ್ ಇರೋದಾದ್ರೆ 500-1,000 ಅಡಿ ಜಾಗ ಬೇಕಾಗುತ್ತೆ. ಈ ಡೀಲರ್ಶಿಪ್ನ ಯಾರ ಹೆಸರ ಮೇಲೆ ತಗೊಳ್ತೀವೋ ಅವರ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಹಾಗೆಯೇ ರೆಸಿಡೆನ್ಸಿ ಪ್ರೂಫ್ನ ತೋರಿಸಬೇಕಾಗುತ್ತೆ. ಹಾಗೆಯೇ ಬ್ಯಾಂಕ್ ಅಕೌಂಟ್, ಪಾಸ್ಬುಕ್ ಜೊತೆಗೆ 6 ತಿಂಗಳ ಬ್ಯಾಂಕ್ ಸ್ಟೇಟ್ಮೆಂಟ್ನ ನಾವೊಂದು ಜೆರಾಕ್ಸ್ ತೆಗೆಸಿ ಅವ್ರಿಗೆ ಕೊಡಬೇಕಾಗುತ್ತೆ. ಒಂದ್ ವೇಳೆ ನೀವು ಈ ಬಿಸ್ನೆಸ್ನ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡ್ತಾ ಇದ್ರೆ ಈ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಇರಬೇಕಾಗುತ್ತೆ. ಸೊ ಅದು ಇಬ್ಬರ ಹೆಸರ ಮೇಲೆ ಇರುತ್ತೆ. ಸೊ ಅದನ್ನು ಸಹ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಹಾಗೆ ನಿಮ್ಮ 4 ಪಾಸ್ಪೋರ್ಟ್ ಸೈಜ್ ಫೋಟೋಗಳು, ನಿಮ್ಮ ಫೋನ್ ನಂಬರ್, ಹಾಗೆಯೇ ಇಮೇಲ್ ಐಡಿನ ನೀವು ಕೊಡಬೇಕಾಗುತ್ತೆ. ಇನ್ನು ಈಗ ಈ ಡೀಲರ್ಶಿಪ್ನ ಹೇಗೆ ತಗೊಳ್ಳೋದು ಅಂತ ನೋಡೋಣ. ಯಾವ ಕಂಪನಿಯ TMT ಬಾರ್ಸ್ ನಾವು ಮಾರಬೇಕು ಅಂತ ಅನ್ಕೊಳ್ತಿದ್ದೀವೋ, ಯಾವ ಕಂಪನಿಯ ಡೀಲರ್ಶಿಪ್ನ ನಾವು ತಗೊಳ್ಬೇಕು ಅಂತಿದ್ದೀವೋ, ಆ ಕಂಪನಿಯ ಏರಿಯಾ ಸೇಲ್ಸ್ ಮ್ಯಾನೇಜರ್, ಟೆರಿಟರಿ ಸೇಲ್ಸ್ ಮ್ಯಾನೇಜರ್, ಹಾಗೆಯೇ ರೀಜನಲ್ ಮ್ಯಾನೇಜರ್ನ ನಾವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಒಂದ್ ವೇಳೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅವರ ಫೋನ್ ನಂಬರ್ ಆಗಲಿ ಅಥವಾ ಅಡ್ರೆಸ್ ಆಗಲಿ ನಮ್ಗೆ ಸಿಕ್ಕಿಲ್ಲ ಅಂತಂದ್ರೆ ನೀವೇನು ಟೆನ್ಷನ್ ಆಗುವಂಥ ಅವಶ್ಯಕತೆ ಇಲ್ಲ, ನೇರವಾಗಿ ಅವರ ವೆಬ್ಸೈಟ್ಗೆ ಹೋಗಿ. ಸೊ ಆ ಮೂಲಕ ಸಹ ನೀವು ಈ ಡೀಲರ್ಶಿಪ್ಗೆ ಅಪ್ಲೈ ಮಾಡಬಹುದು. ಈಗ ಕಂಪನಿಗೆ ಹೇಗೆ ಅಪ್ರೋಚ್ ಆಗೋದು ಅಂತ ತಿಳ್ಕೊಳ್ಳೋಣ. ಉದಾಹರಣೆಗೆ ನಾನಿಲ್ಲಿ JSW ಸ್ಟೀಲ್ ಲಿಮಿಟೆಡ್ನ ತಗೊಂಡಿದ್ದೀನಿ. ಸೊ ನೀವು ಸಹ ಅಷ್ಟೇ, ನೀವು ಯಾವ ಕಂಪನಿ ಡೀಲರ್ಶಿಪ್ನ ತಗೊಳ್ಬೇಕು ಅಂತಿದ್ದೀರೋ ನೇರವಾಗಿ ಆ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಕಾಂಟ್ಯಾಕ್ಟ್ ಅಡ್ರೆಸ್ ಇರುತ್ತೆ, ಆ ಅಡ್ರೆಸ್ಗೆ ನೀವು ಅಪ್ರೋಚ್ ಆಗಿ ಸೊ ಈ ಥರ ನಾವು ಡೀಲರ್ಶಿಪ್ನ ತಗೊಳ್ಬೇಕು ಅಂತಿದ್ದೀವಿ ಅಂತ ನೇರವಾಗಿ ಅವರೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಫಸ್ಟ್ ನೀವು JSW NeoSteel.in ಈ ವೆಬ್ಸೈಟಿಗೆ ಹೋಗಬೇಕಾಗುತ್ತೆ. ಈ ವೆಬ್ಸೈಟ್ನ ಓಪನ್ ಮಾಡಿದಾದ್ಮೇಲೆ ನಿಮಗೆ ಪೂರ್ತಿಯಾಗಿ ಪೇಜ್ ಕಾಣಿಸುತ್ತೆ. ಸೊ ಇದರಲ್ಲಿ ನೀವು ಕಾಂಟ್ಯಾಕ್ಟ್ ಅಸ್ನ ಹುಡುಕ್ಬೇಕು. ಸೊ ಕಾಂಟ್ಯಾಕ್ಟ್ ಅಸ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಬಿಕಮ್ ಆನ್ ಆಥರೈಸ್ ಡಿಸ್ಟ್ರಿಬ್ಯೂಟರ್ ಆರ್ ರಿಟೇಲ್ ಅಂತ ಒಂದು ಕಾಲಮ್ ಸಿಗುತ್ತೆ. ಸೊ ಇದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಮತ್ತೊಂದು ಪೇಜ್ ಪೂರ್ತಿಯಾಗಿ ಓಪನ್ ಆಗುತ್ತೆ. ಸೊ ಹೀಗೆ ಬಿಕಮ್ ಆನ್ ಆಥರೈಸ್ ಡಿಸ್ಟ್ರಿಬ್ಯೂಟರ್ ಅಂತ ಕ್ಲಿಕ್ ಮಾಡಿದಾದ್ಮೇಲೆ ಹೀಗೆ ಪೇಜ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ನಾವು ಕಂಪ್ಲೀಟ್ ಡೀಟೇಲ್ಸ್ನ ಕೊಡಬೇಕಾಗುತ್ತೆ. ಐ ವಾಂಟ್ ಟು ಬಿಕಮ್ ಆಥರೈಸ್ ಡಿಸ್ಟ್ರಿಬ್ಯೂಟರ್ ಆರ್ ರಿಟೇಲರ್. ಸೊ ನಿಮ್ಮ ಇಂಟ್ರೆಸ್ಟ್ ಏನಿದೆ, ಡಿಸ್ಟ್ರಿಬ್ಯೂಟರಾ ಅಥವಾ ರಿಟೇಲರಾ ಅನ್ನುವಂಥದ್ದನ್ನ ನೀವಿಲ್ಲಿ ಹೇಳಬೇಕಾಗುತ್ತೆ. ನೀವಿಲ್ಲಿ ಡಿಸ್ಟ್ರಿಬ್ಯೂಟರ್ ತಗೊಳ್ಬೇಕಾ ಅಥವಾ ರಿಟೇಲರ್ ತಗೊಳ್ಬೇಕಾ ಅನ್ನುವಂಥದ್ದು ನಿಮ್ಮ ಇನ್ವೆಸ್ಟ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗೆಯೇ ಇಲ್ಲಿ ಎಲ್ಲ ಡೀಟೇಲ್ಸ್ನ ಕೊಡಬೇಕಾಗುತ್ತೆ, ಅಂದರೆ ನಿಮ್ಮ ಹೆಸರು ಕೊಡಬೇಕಾಗುತ್ತೆ, ಹಾಗೆಯೇ ನಿಮ್ಮ ಕಂಪನಿ ಹೆಸರು, ಅಂದರೆ ನಿಮ್ದು ಈಗಾಗಲೇ ಯಾವುದಾದ್ರೂ ಕಂಪನಿ ಇತ್ತು ಅಂದರೆ ಆ ಕಂಪನಿ ಹೆಸರನ್ನು ನೀವು ಕೊಡಬೇಕಾಗುತ್ತೆ. ಉದಾಹರಣೆಗೆ ಯಾವುದಾದ್ರೂ ಒಂದು ಹೆಸರು ಮೂಲಕ ಒಂದು ಕಂಪನಿನ ನಡೆಸ್ತಿರ್ತಾರೆ, ಸಿಮೆಂಟ್ ಮಾರುವಂಥದ್ದಾಗಲಿ, ಹಾರ್ಡ್ವೇರ್ ಶಾಪ್ ನಡೆಸುವಂಥದ್ದಾಗಲಿ. ಸೊ ಹೀಗೆ ಈ ಥರದ ಹೆಸರಿದ್ರೆ ಆ ಕಂಪನಿ ಹೆಸರನ್ನ ನೀವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ.
ಹಾಗೇನೆ ನಿಮ್ಮ ಆಕ್ಟಿವ್ ಇಮೇಲ್ ಐ ಡಿ ಜೊತೆಗೆ ಫೋನ್ ನಂಬರ್ನ ಕೊಡಬೇಕಾಗತ್ತೆ. ಇದರ ಜೊತೆಗೆ ರೆಸಿಡೆನ್ಷಿಯಲ್ ಅಡ್ರೆಸ್, ಹಾಗೇನೆ ಶಾಪ್ನ ನೀವು ಎಲ್ಲಿ ಇಡ್ತಾ ಇದ್ದೀರಾ ಅನ್ನುವಂಥ ಅಡ್ರೆಸ್ನ, ಅಂದರೆ ಸಿಟಿ ಹೆಸರು, ಹಾಗೇನೆ ಪಿನ್ ಕೋಡ್ನ ಎಂಟರ್ ಮಾಡಬೇಕಾಗತ್ತೆ. ಇನ್ನು ಇದಷ್ಟು ಆದಮೇಲೆ ಇಂಡಿಯಾದಲ್ಲಿ ಯಾವ ಸ್ಟೇಟಲ್ಲಿ ಬಿಸ್ನೆಸ್ನ ನೀವು ನಡೆಸ್ತೀರಾ ಅನ್ನುವಂಥದ್ದನ್ನು ನೀವಿಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಯಾವ ಸ್ಟೇಟ್ ನಿಮ್ಮದು ಅನ್ನುವಂಥದ್ದಾದಮೇಲೆ ನೆಕ್ಸ್ಟ್ ಬರೋದೇ ನಿಮ್ಮ ಡಿಸ್ಟ್ರಿಕ್ಟ್. ಸೊ ಯಾವ ಡಿಸ್ಟ್ರಿಕ್ಟಲ್ಲಿದೆ ಅನ್ನುವಂಥದ್ದು, ಸೊ ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಯಾವ ತಾಲೂಕಿಗೆ ಅದು ಸಂಬಂಧಪಡುತ್ತೆ, ಸೊ ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಎಲ್ಲ ಡೀಟೇಲ್ಸ್ ಎಂಟರ್ ಆದಮೇಲೆ ನೆಕ್ಸ್ಟು ಟರ್ನ್ ಓವರ್, ಅಂದರೆ ನೀವು ಈ ಟರ್ನ್ ಓವರ್ನ ಎಷ್ಟು ಮಾಡ್ತೀರಾ, ಕೋಟಿಗಟ್ಟಲೆನ, ಲಕ್ಷಗಟ್ಟಲೆನ, ಸೊ ಎಷ್ಟು ಇನ್ವೆಸ್ಟ್ಮೆಂಟ್ ಹಾಕ್ತಾ ಇದ್ದೀರಾ ಅನ್ನುವಂಥ ಡೀಟೇಲ್ಸ್ನ ನೀವು ಕಂಪನಿಯವ್ರಿಗೆ ತಿಳಿಸ್ಬೇಕಾಗತ್ತೆ. ಸೊ ಹೀಗೆ ನೀವು ಲಕ್ಷಗಟ್ಟಲೆ, ಕೋಟಿಗಟ್ಟಲೆ ಎಷ್ಟು ಇನ್ವೆಸ್ಟ್ ಮಾಡ್ತಿದ್ದೀರಾ ಅನ್ನೋದನ್ನು ಇಲ್ಲಿ ತಿಳಿಸ್ಬೇಕಾಗತ್ತೆ. ಇದರ ಜೊತೆಗೆ ಇದಕ್ಕೂ ಮುಂಚೆ ಈ ಫೀಲ್ಡಲ್ಲಿ ನಿಮ್ಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ರೆ ಆ ಎಕ್ಸ್ಪೀರಿಯನ್ಸ್ನ ಇಲ್ಲಿ ಆ್ಯಡ್ ಮಾಡಬೇಕಾಗತ್ತೆ. ಒಂದು ವೇಳೆ ಇಲ್ಲ ಅಂತಂದರೆ ಆ ಕಾಲಮ್ನ ಹಾಗೆ ಬಿಡಿ. ಸೊ ಹೀಗೆ ಈ ಎಲ್ಲ ಡೀಟೇಲ್ಸ್ನ ನೀವು ಎಂಟರ್ ಮಾಡಿದ್ದಾದ್ಮೇಲೆ ಕೊನೆಗೆ ಸಬ್ಮಿಟ್ನ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಸಬ್ಮಿಟ್ ಮಾಡಿದ್ದಾದ್ಮೇಲೆ ಈ ಎಲ್ಲ ಡೀಟೇಲ್ಸ್ ಕೂಡ ಆ ಕಂಪನಿಯ ಮಾರ್ಕೆಟಿಂಗ್ ಟೀಮ್ಗೆ ಹೋಗುತ್ತೆ. ಸೊ ಆ ಮಾರ್ಕೆಟಿಂಗ್ ಟೀಮ್ನ ಮ್ಯಾನೇಜರ್ ನಿಮ್ಮನ್ನು 10-15 ದಿನಗಳೊಳಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ನಾನು ನಿಮಗೆ ಬರೀ ಉದಾಹರಣೆಗೆ JSW NeoSteel.in ಬಗ್ಗೆ ನಿಮಗೆ ತಿಳಿಸ್ಕೊಟ್ಟೆ. ಆದರೆ ನಿಮಗೆ ಯಾವ ಕಂಪನಿ ಡೀಲರ್ಶಿಪ್ನ ನೀವು ತೊಗೊಳ್ಬೇಕು ಅಂತಿದ್ದೀರೋ ಆ ಕಂಪನಿಯ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಕಾಂಟ್ಯಾಕ್ಟರ್ಸ್ನ ಕ್ಲಿಕ್ ಮಾಡಿ, ಸೊ ಅಲ್ಲಿ ಡೀಟೇಲ್ಸ್ನ ಫಿಲ್ ಮಾಡಿ ನಂತರ ಈ ರೀತಿ ನೀವು ಅಪ್ಲೈ ಮಾಡಬಹುದು. ಇನ್ನು ಈ ಬಿಸ್ನೆಸ್ಸಲ್ಲಿ ರಾ ಮೆಟೀರಿಯಲ್ಸ್ ಏನು ಅಂತಂದರೆ ಇಲ್ಲಿ ಸ್ಟೀಲ್ ಬಾರ್ಸೇ. ಸೊ ಸ್ಟೀಲ್ ಬಾರ್ಸ್ ನಮಗೆ ತಯಾರಾಗಿದ್ದೇ ಸಿಗುತ್ತೆ. ಅಂದರೆ ನೀವು ಇಂಡೆಂಟ್ ಮೂಲಕ ಕಳಿಸಿರಬೇಕಾಗತ್ತೆ, ಎಷ್ಟು ಬಾರ್ಸ್ ಬೇಕು, ಯಾವ ಸೈಜ್ದು ಬೇಕು, ಎಷ್ಟೆಷ್ಟು ಎಮ್ ಎಮ್ ಇರಬೇಕು ಅನ್ನುವಂಥದ್ದು. ಸೊ ಈ ರೀತಿ ನೀವು ಇಂಡೆಂಟ್ ಕಳಿಸಿದ್ರೆ ಅವ್ರು ನಿಮಗೆ ಸ್ಟಾಕ್ ಕಳಿಸ್ತಾರೆ. ಆದರೆ ನೀವು ಫಸ್ಟಲ್ಲಿ ಅಮೌಂಟ್ ಪೇ ಮಾಡಿದ್ದಾದಮೇಲೆ ನಿಮಗೆ ಸ್ಟಾಕ್ನ ನೇರವಾಗಿ ಕಳಿಸುವಂಥದ್ದಾಗುತ್ತೆ. ನಂತರ ಇದರಲ್ಲಿ ನಮಗೆ ಬೇಕಾಗುವ ಮಷಿನ್ ಬಗ್ಗೆ ನೋಡೋದಾದರೆ ನಮಗೆ ಸ್ಟೀಲ್ ಕಟಿಂಗ್ ಮಷಿನ್ ಬೇಕಾಗತ್ತೆ. ಇದು ನಿಮಗೆ 75,000 1.5 ಲಕ್ಷ ರೂಪಾಯಿವರೆಗೂ ಇದೆ. ಸೊ ಈ ಸ್ಟೀಲ್ ಬಾರ್ಸ್ನ ಕಟ್ ಮಾಡೋದಕ್ಕೆ ನಮಗೆ ಈ ಮಷಿನ್ ಬೇಕಾಗತ್ತೆ. ಸೊ ಹಾಗಾಗಿ ಇದಕ್ಕೆ ಸಂಬಂಧಿಸಿದಂತಹ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ನಲ್ಲಿ ನೀಡಿದ್ದೀನಿ. ಸೊ ಇದು ನಿಮಗೆ IndiaMart.com ಹಾಗೆಯೇ TradeIndia.com ವೆಬ್ಸೈಟ್ಗಳಲ್ಲಿ ಸಿಗುತ್ತೆ. ಸೊ ನೀವು ನೇರವಾಗಿ ಅವ್ರ ಹತ್ರನೇ ಹೋಗಿ ತೊಗೊಳ್ಳೋದು ಒಳ್ಳೆಯದು. ಸೊ ಹಾಗಾಗಿ ನಿಮ್ಗೆ ಯಾವ್ದು ಚೆನ್ನಾಗಿ ಅನಿಸುತ್ತೋ, ಯಾವ್ದು ಕಡಿಮೆ ರೇಟ್ ಅನಿಸುತ್ತೋ ಅದನ್ನು ನೀವು ತೊಗೊಳ್ಬಹುದು. ಹಾಗೆ ಇದರ ಜೊತೆಗೆ ವೇಯಿಂಗ್ ಮಷಿನ್ ಬೇಕಾಗುತ್ತೆ. 100 kg ತೂಕ ತೂಗುವಂತಹ ವೇಯಿಂಗ್ ಮಷಿನ್ ನಮಗೆ ಬೇಕಾಗುತ್ತೆ. ಹಾಗೆ ಮಾರ್ಕೆಟಿಂಗ್ಗೋಸ್ಕರ ಕಂಪನಿಯ ಹಾಗೆ ನೀವು ಪ್ರಾಡಕ್ಟ್ ಬಗ್ಗೆ ಇರುವಂತಹ ಬೋರ್ಡ್ಸ್ಗಳನ್ನ ನೀವು ಮಾಡಿಸಬೇಕಾಗತ್ತೆ. ಸೊ ಈ ಬೋರ್ಡ್ಸಲ್ಲಿ ಈ ಬಾರ್ಗಳ ಒಂದಷ್ಟು ಫೋಟೋಗಳು ಹಾಗೆ ಪ್ರಾಡಕ್ಟ್ ಡೀಟೇಲ್ಸ್ನ ನೀವು ಕಂಪ್ಲೀಟಾಗಿ ಹಾಕೋದ್ರಿಂದ ಜನರಿಗೆ ಅದು ತಲುಪುತ್ತೆ. ಹಾಗೆಯೇ ಶಾಪಲ್ಲೂ ಸಹ ನಾವು ಈ ರಾಡ್ಸ್ನ ಡಿಸ್ಪ್ಲೇಗೆ ಇಡಬೇಕಾಗತ್ತೆ. ಸೊ ಹಾಗಾಗಿ ಸ್ವಲ್ಪ ಗೇಜ್ ಇರುವಂತಹ ರ್ಯಾಕ್ಸ್ನ ನಾವು ಮಾಡಿಸಬೇಕಾಗತ್ತೆ. ಸೊ ಹೀಗೆ ಒಳ್ಳೆ ಗೇಜ್ ಇರುವಂತಹ ಐರನ್ ರ್ಯಾಕ್ನ ನೀವು ಮಾಡಿಸ್ಕೊಂಡ್ರೆ ನಿಮಗೆ ಈ ರೀತಿ ರಾಡ್ಸ್ಗಳನ್ನ ಇಡೋದಕ್ಕೆ ಅನುಕೂಲ ಆಗುತ್ತೆ. ಈ ಥರದ ರ್ಯಾಕ್ಸ್ನ ನೀವು ನಿಮ್ಮ ಲೋಕಲಲ್ಲಿರೋ ವೆಲ್ಡಿಂಗ್ ಶಾಪ್ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರೇ ನಿಮಗೆ ಮಾಡಿಕೊಡ್ತಾರೆ. ಹಾಗೆ ನಿಮಗೆ ಇದರಲ್ಲಿ ಮಿನಿಮಮ್ ಆಗಿ 4 ಜನ ಸ್ಟಾಫ್ ಬೇಕಾಗುತ್ತೆ. ಯಾಕೆಂದರೆ ಬಂದಿರೋ ಲೋಡನ್ನು ಅನ್ಲೋಡ್ ಮಾಡ್ಕೊಳ್ಳೋದಕ್ಕೆ, ಹಾಗೆಯೇ ಯಾವುದಾದ್ರೂ ಆರ್ಡರ್ ಬಂದರೆ ಅವ್ರಿಗೆ ನಾವು ಈ ಸ್ಟಾಕ್ನ ಲೋಡ್ ಮಾಡೋದಕ್ಕೆ 4 ಜನ ಸ್ಟಾಫ್ ನಮಗೆ ಬೇಕಾಗುತ್ತೆ. ಇನ್ನು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಎಷ್ಟಾಗುತ್ತೆ ಅಂತ ನಾವು ನೋಡೋದಾದರೆ, ಈಗ ಮಾರ್ಕೆಟಲ್ಲಿ ಟನ್ ರೇಟ್ ಬಂದು 50,000-75,000 ಇದೆ. ಒಂದೊಂದು ಕಂಪನಿ ರೇಟ್ ಒಂದೊಂದು ಥರ ಇರುತ್ತೆ. ಆದರೆ ನೀವು ಯಾವುದೇ ಕಂಪನಿ ನೋಡೋದಾದರೆ ಮಿನಿಮಮ್ ಆಗಿ ಸ್ಟಾರ್ಟಿಂಗಲ್ಲಿ 5-10 ಟನ್ ನೀವು ತೊಗೊಳ್ಳೇಬೇಕು ಅಂತ ಹೇಳುತ್ತೆ. ಅಂದರೆ ಫಸ್ಟ್ ಇಂಡೆಂಟಲ್ಲಿ ನಾವು 4-5 ಟನ್ನ ತೊಗೊಳ್ಳೇಬೇಕಾಗತ್ತೆ. ನಂತರ ನಮಗೆ ಇನ್ವೆಸ್ಟ್ಮೆಂಟಿಗೆ ಇನ್ನೂ ದುಡ್ಡು ಬೇಕಾಗಿರುತ್ತೆ. ಸೊ ಹಾಗಾಗಿ ನಿಮಗೆ ಇದರಲ್ಲಿ ಮಿನಿಮಮ್ ಆಗಿ ಕೈಯಲ್ಲಿ 10 ಲಕ್ಷ ರೂಪಾಯಿ ಕ್ಯಾಶ್ ಇರಲೇಬೇಕಾಗುತ್ತೆ. ಸೊ ಹಾಗಾಗಿ ಈ ಕಂಪನಿಗಳು ಸ್ಟಾರ್ಟಿಂಗಲ್ಲಿ ಯಾರೇ ತೊಗೊಂಡ್ರು 10 ಟನ್ನ ತೊಗೊಳ್ಳೇಬೇಕು ಅನ್ನುವಂಥ ರೂಲ್ ಮಾಡುತ್ತವೆ. ಇನ್ನು ಇದರಲ್ಲಿ ಪ್ರಾಫಿಟ್ಸ್ ಹೇಗಿರುತ್ತೆ ಅಂತ ನೋಡೋಣ. ಯಾರೇ ಆಗಿರಲಿ ಟ್ರಾನ್ಸ್ಪೋರ್ಟೇಷನ್ಗೋಸ್ಕರ ಅವರು ಹತ್ತಿರದ ಕಂಪನಿಲೇ ಡೀಲರ್ಶಿಪ್ನ ತೊಗೊಂಡಿರ್ತಾರೆ. ಯಾಕೆಂತಂದರೆ ಟ್ರಾನ್ಸ್ಪೋರ್ಟೇಷನ್ ಖರ್ಚು ಕಡಿಮೆ ಆಗುತ್ತೆ ಅಂತ. ಇನ್ನು ಈಗ ನಾವು ಯಾವುದೇ ಕಂಪನಿನ ನೋಡೋದಾದರೂ ನಮಗೆ ಪ್ರತಿ ಕೆಜಿಗೆ ಕೊಡೋ ಲಾಭ 5-7 ರೂಪಾಯಿ ಆಗಿರುತ್ತೆ. ಸೊ ನಾವು ಇದರಲ್ಲೇ ಎಲ್ಲ ಖರ್ಚನ್ನು ನಿಭಾಯಿಸ್ಕೋಬೇಕಾಗತ್ತೆ. ಅಂದರೆ ನಿಮ್ಮ ಬಾಡಿಗೆ ಇರಬಹುದು, ಹಾಗೆಯೇ ನಿಮ್ಮ ಸ್ಟಾಫ್ಗಳಿಗೆ ಸಂಬಳ ಇರಬಹುದು, ಹಾಗೆಯೇ ಟ್ರಾನ್ಸ್ಪೋರ್ಟೇಷನ್ ಖರ್ಚನ್ನು ಇದರಲ್ಲೇ ನೋಡ್ಕೊಳ್ಬೇಕಾಗತ್ತೆ. ಸೊ ಹೀಗೆ ಎಲ್ಲನೂ ಲೆಕ್ಕ ಹಾಕಿದ್ರೆ ನಮಗೆ 1 kg 5-7 ರೂಪಾಯಿ ಸಿಗೋದ್ರಲ್ಲಿ 2 ರೂಪಾಯಿ ಖರ್ಚು ಇದಕ್ಕಾಗುತ್ತೆ. ಸೊ ನಮಗೆ ಮಿನಿಮಮ್ ಆಗಿ 5 ರೂಪಾಯಿ ಪ್ರತಿ ಕೆಜಿಗೆ ಸಿಗುತ್ತೆ. ಇದೇ ಥರ ನೀವು 1 ಟನ್ ಮಾರಿದ್ರೆ ನಿಮಗೆ ಒಳ್ಳೆ ಲಾಭ ಸಿಗುತ್ತೆ ಅಂತ ಹೇಳ್ಬೋದು. ಹೀಗೆ ನೀವು 1 ಟನ್ ಮಾರಿದ್ರೆ ನಿಮಗೆ 5,000-6,000 ರೂಪಾಯಿವರೆಗೂ ಲಾಭ ಸಿಗುತ್ತೆ. ಈ ಥರ ಕೆಲವರು ದಿನಕ್ಕೆ 2 ಟನ್ ಮಾರೋರಿದ್ದಾರೆ, 10 ಟನ್ ಮಾರೋರಿದ್ದಾರೆ. ಸೊ ಹೀಗೆ ನೀವು ಎಷ್ಟು ಮಾರ್ತಿರೋ ಅಷ್ಟು ಲಾಭ ನಿಮ್ದಾಗುತ್ತೆ. ಹಾಗಾಗಿನೇ ಸೇಲ್ ಹೆಚ್ಚಾದಷ್ಟು ನಿಮ್ಮ ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಕೂಡ ಹೆಚ್ಚಾಗಿರುತ್ತೆ. ಇದರ ಜೊತೆಗೆ ಈ ಬಿಸ್ನೆಸ್ಗೆ ಸಂಬಂಧಿಸಿದಂತೆ ಬ್ಯಾಂಕ್ಗಳು ಲೋನ್ ಸಹ ನೀಡುತ್ತವೆ, ಆದರೆ 1 ವರ್ಷ ಆದಮೇಲೆ ನೀಡುತ್ತವೆ. ಅಂದರೆ ನಿಮ್ಮ IT ರಿಟರ್ನ್ಸ್ನ ಚೆಕ್ ಮಾಡಿ, ಹಾಗೆಯೇ ನಿಮ್ಮ ವ್ಯವಹಾರದ ಲೆಕ್ಕನೆಲ್ಲ ಚೆಕ್ ಮಾಡಿ ನಂತರ ನಿಮಗೆ ಆ ಲೋನ್ನ ಸ್ಯಾಂಕ್ಷನ್ ಮಾಡ್ತಾರೆ. ಸೊ ಹೀಗೆ ನಿಮ್ಮ ಹತ್ತಿರದ ಯಾವುದೇ ಬ್ಯಾಂಕ್ಗಳಲ್ಲಿ ನೀವು ಹೋದರೂ ಕೂಡ ಇದರ ಬಗ್ಗೆ ಮಾಹಿತಿನ ನೀಡ್ತಾರೆ. ಆದರೆ ನೆನಪಿರಲಿ, ನಿಮಗೆ ಲೋನ್ ಸ್ಯಾಂಕ್ಷನ್ ಆಗುವಂಥದ್ದು 1 ವರ್ಷ ಆದಮೇಲೆ. ಈಗ ನಾವು ಈ ಬಿಸ್ನೆಸ್ನ ಮಾರ್ಕೆಟಿಂಗ್ ಹೇಗೆ ಅಂತ ನೋಡೋಣ. ಈ ಕಂಪನಿಗಳು ಮಾರ್ಕೆಟಿಂಗ್ಗೋಸ್ಕರ ಹೆಚ್ಚೇನು ಖರ್ಚು ಮಾಡೋದಿಲ್ಲ, ಕೇವಲ TV ಮತ್ತು ಡಿಜಿಟಲ್ ಮೀಡಿಯಾಗಳಲ್ಲಿ ಆ್ಯಡ್ಸ್ಗಳನ್ನ ನೀಡುತ್ತವೆ. ಸೊ ಹೆಚ್ಚು ಜನರಿಗೆ ತಲುಪೋದಕ್ಕೆ ಈ ಕಂಪನಿಗಳು TVಗಳಲ್ಲಿ ಹೆಚ್ಚಾಗಿ ಆ್ಯಡ್ಸ್ಗಳನ್ನ ನೀಡುತ್ತವೆ. ಆದರೆ ಇವು ಲೋಕಲ್ ಆಗಿರೋ ಪೇಪರ್ಗಳಲ್ಲಿ ಆ್ಯಡ್ಗಳನ್ನ ಕೊಡೋದು ಕಡಿಮೆ. ಪೇಪರ್ಗಳಲ್ಲಿ ಕೊಟ್ಟರೂ ಸಹ ಮೇನ್ ಅಡಿಷನಲ್ಲಿ ಕೊಡುತ್ತವೆ. ಆದರೆ ಒಂದು ವಿಷಯ ಏನು ಅಂದರೆ, ಕಂಪನಿಗಳೇ ಈ ಜವಾಬ್ದಾರಿನ ವಹಿಸ್ಕೊಳ್ಳುತ್ತವೆ ವಿನಃ ಯಾವುದೇ ಕಾರಣಕ್ಕೂ ಡಿಸ್ಟ್ರಿಬ್ಯೂಟರ್ಗಳು ಈ ಅಡ್ವರ್ಟೈಸ್ಮೆಂಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ.
ಸೊ ಹೀಗೆ ಕಂಪನಿಗಳು ನೇರವಾಗಿ ಡಿಜಿಟಲ್ ಮೀಡಿಯಾಗಳಲ್ಲಿ ಹಾಗೆ ಟಿವಿಗಳಲ್ಲಿ ಆಡ್ಗಳನ್ನ ಕೊಡುತ್ತವೆ. ಆದರೆ ನೀವು ಡಿಸ್ಟ್ರಿಬ್ಯೂಟರ್ ಆಗಿ ನಿಮ್ಮ ಹತ್ರ ಏನು ಪ್ರಾಡಕ್ಟ್ಸ್ ಇವೆ ಅನ್ನೋದನ್ನ ಲೋಕಲಲ್ಲಿ ಜನರಿಗೆ ಗೊತ್ತಾಗಬೇಕು ಅಂತಂದ್ರೆ ನೀವು ಹತ್ರದಲ್ಲಿ ಅವುಗಳ ಬಗ್ಗೆ ಆಡ್ನ ಕೊಟ್ಕೊಳ್ಬಹುದು. ಅದು ನಿಮ್ಮ ಇಂಟ್ರೆಸ್ಟ್ ಆಗಿರುತ್ತೆ. ಸೊ ಅದ್ರ ಖರ್ಚನ್ನ ನೀವೇ ನಿಭಾಯಿಸ್ಕೋಬೇಕಾಗತ್ತೆ. ಸೊ ಈ ತರ ಒಬ್ಬ ಡಿಸ್ಟ್ರಿಬ್ಯೂಟರ್ ಆಗಿ ನಾವು ನಮ್ಮ ಪ್ರಾಡಕ್ಟ್ ಬಗ್ಗೆ ಲೋಕಲಲ್ ಏರಿಯಾದಲ್ಲಿ ಆಡ್ಗಳನ್ನ ಕೊಡೋದಕ್ಕೆ ಯಾವುದೇ ಕಾರಣಕ್ಕೂ ಕಂಪನಿಗಳು ಹಣ ಕೊಡೋದಿಲ್ಲ. ಹಾಗಾಗಿ ಕಂಪನಿಗಳೇನಿದ್ರು ಟಿವಿಗಳಲ್ಲಿ ಆಗಲಿ ಅಥವಾ ಅವರದ ಮಾರ್ಕೆಟಿಂಗ್ ಸ್ಟ್ರಾಟಜಿನ ಅವ್ರು ಫಾಲೋ ಮಾಡಿರ್ತಾರೆ. ಸೊ ಹಾಗಾಗಿ ನೀವು ಇದನ್ನ ಗಮನದಲ್ಲಿಟ್ಕೊಳ್ಬೇಕಾಗತ್ತೆ. ಸೊ ಈ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಸಮ್ಮರ್ ಸೀಸನಲ್ಲಿ ಒಳ್ಳೆ ಸೇಲ್ ಇರುತ್ತೆ ಅಂತ ಹೇಳ್ಬೋದು. ಆಗ ಹೆಚ್ಚಾಗಿ ನೀವು ಆ್ಯಡ್ ಕೊಟ್ಟರೆ ಸೇಲ್ ಹೆಚ್ಚಾಗಿರುತ್ತೆ. ಹೀಗೆ ನೀವು 10 ಲಕ್ಷ ರೂಪಾಯಿ ಬಂಡವಾಳದಿಂದ ಈ ಬಿಸ್ನೆಸ್ನ ಶುರು ಮಾಡಿ ತಿಂಗಳಿಗೆ 70,000 ರೂಪಾಯಿವರೆಗೂ ಗಳಿಸ್ಬೋದು. ಒಂದು ವೇಳೆ ಸೇಲ್ ಹೆಚ್ಚಾಗಿತ್ತು ಅಂದರೆ ತಿಂಗಳಿಗೆ 2 ಲಕ್ಷನೂ ಗಳಿಸಬಹುದು. ಸೊ ಫ್ರೆಂಡ್ಸ್, ಕಂಪನಿಗಳು ಈ ರೀತಿಯಾಗಿ ನಮಗೆ ಡೀಲರ್ಶಿಪ್ನ ನೀಡುತ್ತವೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಸ್ಟೀಲ್ TMT ಬಾರ್ಸ್ ಬಿಸ್ನೆಸ್. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನಮಗೆ ಕಮೆಂಟ್ ಮಾಡಿ. ಸೊ ಮುಂದಿನ ಬಾರಿ ಮತ್ತೊಂದು ಬಿಸ್ನೆಸ್ ಐಡಿಯಾ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ.